ಯಾವ ಕಡೆ ಸಿದ್ದರಾಮಯ್ಯ ನಡೆ ಈ ಪ್ರಶ್ನೆಗೆ ಒಂದು ಹಂತದಲ್ಲಿ ಉತ್ತರ ಸಿಕ್ಕಿದೆ ಗಣಿತದ ಎಲ್ಲಾ ಸೂತ್ರಗಳನ್ನು ಅನ್ವಯಿಸಿ ಮಾಜಿ ಮುಖ್ಯಮಂತ್ರಿ ವರುಣಾ ಕ್ಷೇತ್ರದ ಕಡೆಗೆ ಮುಖ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೊದಲ ಪಟ್ಟಿಯಲ್ಲಿ ಸಿದ್ದು ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿಯೋದು ಅಧಿಕೃತ ಆಗಿದೆ ಆದರೆ ವಿಪಕ್ಷ ನಾಯಕನ ಕಣ್ಣು ಮತ್ತೊಂದು ಮತಕದನದ ಭೂಮಿಯ ಮೇಲೆ ಬಿದ್ದಿದೆ ಅದಕ್ಕಾಗಿ ಹುಡುಕಾಟ ಕೂಡ ನಡೆಯುತ್ತಿದೆ ವರುಣ ಆಯಿತು ಈಗ ಎರಡನೇ ಕ್ಷೇತ್ರಕ್ಕಾಗಿ ಸಿದ್ದು ಹುಡುಕಾಟ ಕೋಲಾರದ ಮೇಲೆ ಸಿದ್ದರಾಮಯ್ಯ ಆಸಕ್ತಿ ಆಪ್ತರಿಂದ ಭಕ್ತಿ ಚಿನ್ನದ ನಾಡಿನ ಮೇಲೆ ಮೊದಲೇ ಕಣ್ಣಿಟ್ಟಿದ್ದ ಸಿದ್ದರಾಮಯ್ಯ ನಾನು ಇಲ್ಲಿಂದಲೇ ಸ್ಪರ್ಧಿಸ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿದರು ಆದರೆ ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತು ನಂತರ ಮೊದಲನೇ ಪಟ್ಟಿ ರಿಲೀಸ್ ಆಗುತ್ತಲೇ ಸಿದ್ದು ನಡೆ ವರುಣ ಕಡೆ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಫಿಕ್ಸ್ ಅನ್ನೋದು ಗೊತ್ತಾಗಿದೆ ಆದರೆ ಇಷ್ಟಕ್ಕೆ ವಿಪಕ್ಷ ನಾಯಕರ ಪ್ರಯಾಣ ಮುಗಿದಿಲ್ಲ ಮತ್ತೊಂದು ಕ್ಷೇತ್ರದ ಹುಡುಕಾಟದಲ್ಲಿ ಸಿದ್ದು ಬಿಜಿ ಆಗಿದ್ದಾರೆ ಕೋಲಾರದ ಮೇಲೆ ಆಸಕ್ತಿ ಹೊಂದಿರೋ ಸಿದ್ದರಾಮಯ್ಯ ಆಪ್ತರ ಭಕ್ತಿಗೆ ಫಿದಾ ಆಗಿದ್ದಾರೆ ಸಿದ್ದರಾಮಯ್ಯ ಆಪ್ತರಿಂದ ಕ್ಷೇತ್ರ ತ್ಯಾಗದ ಮಾತು ಸಿದ್ದು ಬೆಂಬಲಿಗರ ಕ್ಷೇತ್ರ ತ್ಯಾಗದ ಸಂದೇಶವೇನು ಹೌದು ಸಿದ್ದರಾಮಯ್ಯಗೆ ಭಾರಿ ಡಿಮಾಂಡ್ ಇದೆ ಎಲ್ಲಾ ಕಡೆಯಿಂದಲೂ ಸಿದ್ದುಗೆ ಆಫರ್ ಮೇಲೆ ಆಫರ್ ಬರ್ತಾ ಇದೆ ಆಪ್ತರು ಕ್ಷೇತ್ರ ತ್ಯಾಗ ಮಾಡೋ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಲಿ ಶಾಸಕ ಜಮೀರ್ ಅಹ್ಮದ್ ತನ್ವೀರ್ ಸೇಠ್ ಮಾಜಿ ಶಾಸಕ ಬಿಆರ್ ಪಾಟೀಲ್ ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೊಡೋದಾಗಿ ಹೇಳ್ತಾ ಇದ್ದಾರೆ ಆದರೆ ಬೆಂಬಲಿಗರ ಕ್ಷೇತ್ರ ತ್ಯಾಗದ ಹಿಂದೆ ಹಲವು ಸಂದೇಶಗಳು ಮಾರ್ದನಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯ ಲಾಭ ಪಡೆಯುವ ಲೆಕ್ಕಾಚಾರ ಆಪ್ತರದ್ದು ಎನ್ನಲಾಗಿದೆ ಸಿದ್ದರಾಮಯ್ಯ ಬೆಂಬಲಿಗ ಅಂತ ಗುರುತಿಸಿಕೊಳ್ಳೋದು ಕ್ಷೇತ್ರ ಆಯ್ಕೆಯಲ್ಲಿ ಗೊಂದಲ ಇದ್ದರೂ ಲಾಭ ಪಡೆಯುವ ಲೆಕ್ಕಾಚಾರವನ್ನ ಸಿದ್ದು ಆಪ್ತ ಶಾಸಕರು ಹಾಕ್ತಿದ್ದಾರೆ ಜೊತೆಗೆ ಕುರುಬ ಹಿಂದುಳಿದ ವರ್ಗಗಳ ಮತಗಳ ಕ್ರೋಢೀಕರಣದ ತಂತ್ರವನ್ನ ಕೂಡ ಹೆಣಿತಾ ಇದ್ದಾರೆ ಇದೆಲ್ಲದರ ನಡುವೆ ಸಿದ್ದುಗೆ ಕ್ಷೇತ್ರ ಇಲ್ಲ ಅನ್ನೋ ವಿಚಾರದ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಆಪ್ತರು ಮುಂದಾಗ್ತಾ ಇದ್ದಾರೆ ಹೀಗೆ ವಿಪಕ್ಷ ನಾಯಕರಿಗೆ ಆಪ್ತ ಶಾಸಕರು ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೊಡುವಷ್ಟು ಮುಂದೆ ಬಂದಿದ್ದಾರೆ ಆ ಮೂಲಕ ಸಿದ್ದು ಪರ ನಾವಿದ್ದೀವಿ ಅನ್ನೋ ಸಂದೇಶವನ್ನು ವಿರೋಧಿಗಳಿಗೆ ನೀಡುತ್ತಾ ಇದ್ದಾರೆ ಆದರೆ ಅಸಲಿಗೆ ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ ಎರಡನೇ ಕ್ಷೇತ್ರದ ಸಿದ್ದು ಬೇಡಿಕೆಗೆ ದೆಹಲಿ ನಾಯಕರು ಮಣೆ ಹಾಕ್ತಾರ ಎಲ್ಲರಿಗೂ ಒಂದೇ ಟಿಕೆಟ್ ಅನ್ನೋ ಮಾತು ಕಾಂಗ್ರೆಸ್ನಲ್ಲಿ ಆಗೊಮ್ಮೆ ಈಗೊಮ್ಮೆ ಕೇಳಿಬರ್ತಾ ಇತ್ತು ಖುದ್ದು ಕೆಪಿಸಿಸಿ ಸಾರಥಿಯೇ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಇದರ ಹೊರತಾಗಿಯೂ ಸಿದ್ದರಾಮಯ್ಯ ಎರಡು ಕ್ಷೇತ್ರದ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು ಅದರಲ್ಲಿ ಈ ಒಂದು ವರುಣ ಫಿಕ್ಸ್ ಆಗಿದೆ ಆದರೆ ಮತ್ತೊಂದು ಕ್ಷೇತ್ರದಲ್ಲಿ ಸಿದ್ದು ಸ್ಪರ್ಧಿಸೋದಕ್ಕೆ ದೆಹಲಿ ನಾಯಕರು ಅವಕಾಶ ಕೊಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ ಯಾಕಂದ್ರೆ ವರುಣ ಕ್ಷೇತ್ರದಿಂದ ಸಿದ್ದು ಕಣಕ್ಕಿಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಲಾಭವಾಗುತ್ತೆ ಅದರಂತೆ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸಿದ್ರೆ ಚಿನ್ನದ ನಾಡಲ್ಲಿ ಕಾಂಗ್ರೆಸ್ ಫಿನಿಕ್ಸ್ನಂತೆ ಗೆದ್ದು ಬರೋ ಲೆಕ್ಕಾಚಾರ ಸಿದ್ದು ಮತತಂತ್ರದ್ದಾಗಿದೆ ಒಟ್ಟಾರೆ ಸಿದ್ದು ಕ್ಷೇತ್ರ ಆಯ್ಕೆಯಲ್ಲಿ ವರುಣಾಗೆ ಮೊದಲ ಸ್ಥಾನ ಸಿಕ್ಕಿದೆ ಆದರೆ ಮತ್ತೊಂದು ಕ್ಷೇತ್ರಕ್ಕಾಗಿ ಹುಡುಕಾಡ್ತಾ ಇರೋ ಸಿದ್ದು ಯಾವ ಕಡೆಗೆ ಮುಖ ಮಾಡ್ತಾರೆ ಅನ್ನೋ ಪ್ರಶ್ನೆ ಎದ್ದಿದೆ ಬೆಂಬಲಿಗರ ಒತ್ತಾಸೆಯಂತೆ ಕೋಲಾರಮ್ಮನ ಸನ್ನಿಧಿಗೆ ಎಂಟ್ರಿ ಕೊಡ್ತಾರಾ ಅಥವಾ ಬದಾಮಿಯ ಬನಶಂಕರಿ ಮಡಿಲಿಗೆ ಹೋಗ್ತಾರಾ ಅನ್ನೋದು ಸದ್ಯ ಇರುವಂತ ಕುತೂಹಲ ಹರೀಶ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ